ಓ ಏನ್ ಡಾಕ್ಟರ್? ಡಾಕ್ಟರ್ ಡಾಕ್ಟರ್ ಅದೇ ಅದೇ ಏನ್ ಇಷ್ಟಬೇಕು ಬಂದ್ಬಿಟ್ಟಿದೀರಾ? ನನ್ ಡ್ಯೂಟಿ ಅಲ್ವೇ. ನಿಮಗಿನ್ನು ಈಗ ತಾನೇ ಬೆಳಗಾಗ್ತಿದೆ ಅಂದ್ರೆ ಎಲ್ರಿಗೂ ಹಾಗೇನಾ? ನಾನ್ ಬೆಳಿಗ್ಗೆ ಬೇಗ ಎಲ್ಲಿಗೆ ಹೋಗ್ಬೇಕಾಗಿದೆ, ಏನ್ ಕೆಲಸ ಮಾಡ್ಬೇಕಾಗಿದೆ? ನೋಡಪ್ಪ ವಿಜಯ್, ಈಗ ತಾನೇ ಮದುವೆ ಆಗಿದೆ, ಸ್ವಲ್ಪ ಜವಾಬ್ದಾರಿ ತಗೊಂಡು ನಿನ್ ತಂದೆ ವ್ಯವಹಾರಗಳಲ್ಲಿ ಸಹಾಯ ಮಾಡ್ತಾ ಇನ್ಮೇಲಾದ್ರೂ ಅವ್ರಿಗೆ ರೆಸ್ಟ್ ಕೊಡ್ತೀವೋ ಇಲ್ವೋ? ಬೇಯ್ ಬಾರ ಇಲ್ಲಿ, ಈಗ ತಾನೇ ಮದುವೆ ಆಗಿದ್ದಾರೆ, ಇನ್ನು ಹುಡುಗರು, ನಾಲ್ಕು ದಿನ ಸುತ್ತಾಡ್ಕೊಂಡು ಸಂತೋಷವಾಗಿ ಇರ್ಲಿ ಬಿಡೋ. ವಿಜಯ್ ನೀವು ಹೋಗ್ರಪ್ಪ, ನೀವು ಅಲ್ಲಪ್ಪ. ಲೇ ಲಕ್ಷ್ಮೀಪತಿ, ವಿಜಯ್ ಹೋಗೇ ಬಿಟ್ರ ಕೂತ್ಕೊಳ. ಲೇ ಲಕ್ಷ್ಮೀಪತಿ, ನಿನ್ನ ಮಗನ್ನ ಮುದ್ದು ಮಾಡಿ 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 ಅವನ ಹಾಳು ಮಾಡ್ತಾ ಇದ್ಯಾ, ಗೊತ್ತೇನು? ಓ ಸೀತಾಪತಿ, ಇರೋನೊಬ್ಬ ಮಗ, ಅವನು ಸಂತೋಷವಾಗಿರ್ಬೇಕು ಅಂತ ಕಣೋ ನನ್ನ ಆಸೆ. ಹೌದಯ್ಯ, ನಿನಗೆ ಅವನು ಸಂತೋಷವಾಗಿರ್ಬೇಕು ಅಂತ ಆಸೆ, ನನಗೆ ಅವನು ನೀನು ಇಬ್ರು ಸಂತೋಷವಾಗಿರ್ಬೇಕು ಅಂತ, ಗೊತ್ತಾ? ಹೇಳಿ ವಿಜಯ್. ಹಾಯ್ ಜೂಲಿ, ಇವಳು ನನ್ನ ಹೆಂಡತಿ ವಾಣಿ. ನನ್ನ ಹೆಸರು ಜೂಲಿ ಅಂತ. ಏನ್ ವಿಜಯ್, ಮದ್ವೆ ಆದ್ಮೇಲೆ ನಮ್ಮನ್ನೆಲ್ಲ ಮರ್ತೇ ಬಿಟ್ಟಿಯಾ? ಅದು ಸರಿ. ಇನ್ನು ಇಂಥ ಬ್ಯೂಟಿಫುಲ್ ವೈಫ್ ಸಿಕ್ಕಿರ್ಬೇಕಾದ್ರೆ ನಮ್ಮಂತ ಫ್ರೆಂಡ್ಸ್ ಎಲ್ಲ ಜ್ಞಾಪಕದಲ್ಲಿ ಇರುತ್ತೆ. ಅದ್ ಸರಿ, ಒಂದ್ ಗೇಮ್ ಮಾಡೋಣ ಬರ್ತೀಯಾ? ನೀವಿಬ್ರು ಮಾತಾಡ್ತಾ ಇರಿ, ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಓಕೆ ಓಕೆ. ಕಂಗ್ರಾಚ್ಯುಲೇಷನ್ಸ್ ವಾಣಿ. ಥ್ಯಾಂಕ್ ಯು. ಯು ಹ್ಯಾವ್ ಗಾಟ್ ಎ ಹ್ಯಾಂಡ್ಸಮ್ ಹಸ್ಬೆಂಡ್. ವಿಜಯ್, ನಿಮ್ಗೆ ಎಷ್ಟು ದಿವಸದಿಂದ ಪರಿಚಯ? 3 ವರ್ಷದಿಂದ. ಒಂದು ದಿವಸನೂ ನಾವು ಮೀಟ್ ಮಾಡದೆ ದಿವಸನೇ ಇಲ್ಲ. ಎವ್ರಿ ಸಂಡೇ ರೆಗ್ಯುಲರ್ ಪಿಕ್ಚರ್ ಆರ್ ಪಿಕ್ನಿಕ್. ನಾವಿಬ್ರು ಫೈನ್ ಪೇರ್ ಟೆನ್ನಿಸ್ ನಲ್ಲಿ. ಎಕ್ಸ್ಕ್ಯೂಸ್ ಮಿ. ಶೋರ್. ಇವಾಗ ನೀನು ಎಲ್ಲಿರುತ್ತಪ್ಪ ಪುರ್ಸೊತ್ತು? ವಾಣಿ, ಯಾಕ್ರಿ ಇದೆಲ್ಲ? ನಿಮ್ಗೂ ಓದೋ ಆಸೆ ಬಂದ್ಬಿಡ್ತಾ? ಇದು ನನಗಲ್ಲ, ನಿನಗ್ ಬುಕ್ಸ್ ಬೇಕಂತ ಹೇಳಿದ್ಯಂತಲ್ಲ, ಅಪ್ಪ ತರಿಸಿದ್ದಾರೆ. ಓ ವೆರಿ ಗುಡ್ ವೆರಿ ಗುಡ್. ನೀನ್ ಇಷ್ಟು ಪುಸ್ತಕನೂ ಓದ್ತೀಯ? ಇಷ್ಟು ಓದ್ಬೇಕು, ಇನ್ನೂ ಓದ್ಬೇಕು ಅಂದ್ರೆ ನನ್ ಗತಿ ದೇವ್ರೇ ಗತಿ. ಯಾಕೆ? ಇನ್ನೇನ್ ಮತ್ತೆ 24 ಗಂಟೆನೂ ನೀನ್ ಇದ್ರ ಜೊತೆಗೆ ಇದ್ಬಿಡು, ನನ್ ಗತಿ ಇನ್ನೇನಾಗತ್ತೆ ಮೇಡಮ್? ಅವಾಗ ಅವಾಗ ಅದೇ ನೈಟು ಸ್ವಲ್ಪ ವಿಚಾರಿಸ್ಕೋತೀರಾ? ಹೋಗ್ರಿ, ಇದೇ ನನ್ ರೂಮ ನಿನ್ ರೂಮ, ಈ ಕಪ್ಸು ಪುಸ್ತಕಗಳು ಎಲ್ಲ ನೋಡಿ ನಿನ್ ರೂಮ್ ಅನ್ಕೊಂಡ್ಬಿಟ್ಟಾರು. ನಾನೇ ನಿಮ್ಮವಳಾಗಿರ್ಬೇಕಾದ್ರೆ ನಂದೆಲ್ಲ ನಿಮ್ದೇ ಅಲ್ವಾ? ಹೌದಾ? ಹಾಗಾದ್ರೆ ಆ ಕೆನ್ನೆ ತುಟಿ ಸ್ವಲ್ಪ ಕೊಡ್ತೀಯಾ? ಯಾಕೋ ಕಚ್ಚೋಕೆ ಬೇಡಪ್ಪ, ನೋವಾಗುತ್ತೆ. ಆ ನೋವಲ್ಲೂ ಒಂಥರಾ ಹಿತ ಇರುತ್ತೆ. ನೋಡಮ್ಮ, ಇದು ಸಿಲ್ಕ್ ಮಿಲ್ಸ್ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್, ಇದರಲ್ಲಿ 60% ಷೇರು ನಮಗೆ ಇದೆ. ಇರೋ ಮ್ಯಾನೇಜರ್ ತುಂಬಾ ಹಳಬ, ತುಂಬಾ ಎಫಿಷಿಯಂಟ್ ಕೂಡ ಹೌದು. ಆಮೇಲೆ ರಮಣ, ರಮಣ ಎಸ್ಟೇಟ್ ಫೈಲ್ ತಗೊಂಡ್ ಹೋಗ. ರಾತ್ರಿ 10 ಗಂಟೆ ಆಯ್ತು, ಆ ಮಗು ಮಲ್ಕೊಳ್ಳಿ ಬಿಡಿ, ಅಲ್ಲ ಬೆಳಿಗ್ಗೆಯಿಂದ ಅದನ್ನ ಕೂರ್ಸ್ಕೊಂಡು ತಲೆ ಚಿಟ್ಟಿಡಿಸ್ತಾ ಇದ್ದೀರಲ್ಲ. ಒಂದೇ ಒಂದು ಬಾಕಿ ಇರೋದ ಎಸ್ಟೇಟ್ ಫೈಲ್ ತಗೊಂಡ್ ಹೋಗ, ಅದನ್ನ ಬೆಳಿಗ್ಗೆ ನೋಡ್ಕೊಂಡ್ರ ಆಗಲ್ವೇ? ಹೋಗಮ್ಮ, ನಿಮ್ ಮಲ್ಕೋಗಮ್ಮ. ಪರವಾಗಿಲ್ಲ ರಮಣರೆ, ರಾಮ ಹೋದ ವನವಾಸಕ್ಕೆ ನೀನ್ ಹೋಗ್ತಾ ಮಲ್ಕೋ ಹೋಗಮ್ಮ, ನಾಳೆ ನೋಡ್ಕೊಂಡು ಹೋಗಮ್ಮ. ವಾಣಿ, ನೀನ್ ಹೋಗಿ ಮಲ್ಕೋ ಅಮ್ಮ, ಅವನು ಹೇಳಿದ ಮೇಲೆ ಮುಗ್ದೇ ಹೋಯ್ತು, ನೀನ್ ಹೋಗಿ ಮಲ್ಕೋಗಮ್ಮ. ಸರಿ ಮಾವ, ನೀವು ಮಲ್ಕೊಳ್ಳಿ, ಸ್ಟ್ರೈನ್ ಮಾಡ್ಕೋಬೇಡಿ. ರಮಣ, ರಮಣ ಎಂಥ ಮುತ್ತಿನಂತ ಸೊಸೆ ಸಿಕ್ಕಿದಾಳೋ ನನಗೆ, ಅವಳು ಆರ್ಡರ್ ಮಾಡ್ಬಿಟ್ಲು ಮಲುಕೊಳ್ಳಿ ನೀವು ಅಂತ.
ಅಯ್ಯಯ್ಯೋ, ಈ ತಂಪ ಹೊತ್ತಲ್ಲಿ ನಾನು ಬಂದಿದ್ದು ತಮಟೆ ಬಡ್ದಂಗ ಆಯ್ತೇನೋ, ಕ್ಷಮಿಸ್ಬಿಡಿ. ನಾನು ಬಂದಿದ್ದು ಈ ಡಾಕ್ಯುಮೆಂಟ್ಸ್ ಸೈನ್ ಮಾಡಿಸ್ಕೊಂಡು ಹೋಗಕ್ಕೆ. ಯಾವ ಡಾಕ್ಯುಮೆಂಟ್ಸ್ ಸಾಮಣ್ಣರೇ? ಅದು ಅದೇ ಅಮ್ಮ, ಎಕ್ಸ್ಪೋರ್ಟ್ ಕಂಪನಿ ಇದು. ಓ, ನಿನ್ನೆ ಡ್ರಾಫ್ಟ್ ಮಾಡಿದ್ನಲ್ಲ, ಅದ ಮಾವನವ್ರು ನೋಡಿದ್ರ? ನೋಡಿದ್ರಮ್ಮ. ನಾ ಬರ್ಲೇ ಬರ್ಲೇ? ಏನ್ ಡಾರ್ಲಿಂಗ್, ಅದ್ರಲ್ಲಿ ಏನಿದೆ ಅಂತ ನೋಡಿದ್ರ? ಯಾಕೆ ನೋಡ್ಬೇಕು? ನೋಡ್ಬಿಟ್ರೆ ನನಗೆ ಅರ್ಥವಾಗತ್ತ? ಹಾಗಲ್ಲ ಡಾರ್ಲಿಂಗ್, ಯಾವ್ದಾದ್ರೂ ಪೇಪರ್ಗೆ ಸೈನ್ ಮಾಡಕ್ ಮುಂಚೆ ಅದ್ರಲ್ಲಿ ಏನಿದೆ ಅಂತ ತಿಳ್ಕೊಬೇಡ್ವಾ? ಅದಕ್ಕೆ ನಿನ್ ಮದುವೆ ಮಾಡ್ಕೊಂಡಿರೋದು. ಆಫೀಸ್ ಡೀಟೇಲ್ಸ್ ಎಲ್ಲ ನೀನ್ ನೋಡ್ಕೊ, ಅದೆಲ್ಲ ನನಗೇನು ಅರ್ಥವಾಗಲ್ಲ. ಓಹೋ, ನಿಮ್ಮ ಆಫೀಸ್ ವ್ಯವಹಾರ ನೋಡ್ಕೊಳಕ್ಕೆ ನನ್ ಮದುವೆ ಮಾಡ್ಕೊಂಡ್ರ? ನಿನ್ನ ವಿದ್ಯೆ ಆಫೀಸ್ ಕೆಲ್ಸಕ್ಕೆ, ನಿನ್ನ ಪ್ರೀತಿ ರೂಪ ಯೌವನ ಎಲ್ಲ ನನಗೆ. ಯು ನಾಟಿ.